ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ. ಅಮಿತ್ ಶಾ ಜೊತೆ ರೆಡ್ಡಿಗಾರು ಸುದೀರ್ಘ ಮಾತುಕತೆಯನ್ನ ನಡೆಸಿದ್ದಾರೆ. ಭೇಟಿ ಬಗ್ಗೆ ಮಾಹಿತಿಯನ್ನು ಕೂಡ ಶಾಸಕ ಜನಾರ್ದನ್ ರೆಡ್ಡಿ ಹಂಚಿಕೊಂಡಿದ್ದಾರೆ. ಅಮಿತ್ ಶಾ ಅವರ ಜೊತೆ ಔಪಚಾರಿಕವಾಗಿ ಮಾತನಾಡಿದ್ದೀನಿ, ಮಾತನಾಡೋದಕ್ಕೆ ಕರೆದಿದ್ರು, ನನ್ನ ಬಳಿ ಎಲ್ಲಾ ಡೀಟೇಲ್ ಆಗಿ ಅವರು ಮಾತಾಡಿದ್ದಾರೆ, ಆದ್ರೆ ನಾನು ಎಲ್ಲವನ್ನ ಈಗಲೇ ಹೇಳಲ್ಲ ಅಂತ ಹೇಳಿ ರೆಡ್ಡಿಗಾರು ಮಾತಾಡಿದ್ದಾರೆ. ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಜನಾರ್ದನ್ ರೆಡ್ಡಿ ಅವರು ನ್ಯೂಸ್ ಫಸ್ಟ್ಗೆ ಕೊಟ್ಟಿರುವಂತಹ ಹೇಳಿಕೆ ಇದು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ಜನಾರ್ದನ್ ರೆಡ್ಡಿ ಅವರನ್ನ ಮಾತಾಡಿಸಿದ್ದಾರೆ, ಏನ್ ಹೇಳಿದ್ರು ಕೇಳೋಣ. ನಮ್ಮ ಜೊತೆ ಮಾತಾಡಲಿಕ್ಕೆ KRPP ಪಕ್ಷದ ಸಂಸ್ಥಾಪಕರಾದಂತಹ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ. ಈಗಾಗಲೇ ಅವರು ಅಮಿತ್ ಶಾ ಅವರನ್ನು ಭೇಟಿಯಾಗಿ ಕೂಡ ಬೆಂಗಳೂರಿಗೆ ಬಂದಿರುವಂಥದ್ದು. ಸರ್, ಮೊದಲನೇದಾಗಿ BJPಯ ಹೈಕಮಾಂಡ್ ನಾಯಕರನ್ನು ಇವತ್ತು ಅದರಲ್ಲೂ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಬಂದ್ವಿ, ಏನು ವಿಶೇಷ ಇತ್ತು ಇವತ್ತು ಭೇಟಿಯಲ್ಲಿ? ಹಾಗಂತಲ್ಲ, ಅದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟು ಕೆಲವೊಂದು ವಿಚಾರಗಳನ್ನ ಮಾತಾಡಲಿಕ್ಕಂತೇಳಿ ಅವ್ರು ನನ್ನನ್ನು ಕರೆದಾಗ ನಾನು ಔಪಚಾರಿಕವಾಗಿ ಅವ್ರನ್ನ ಗೌರವದಿಂದ ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದೀನಿ. ಮನ ಎಲ್ಲವೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ರಾಜ್ಯಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿರುವಂಥದ್ದು, ಈಗೇನಾದರೂ ಕೂಡ ನಿಮ್ಮ ಸಪೋರ್ಟ್ ಬೇಕು ಅಂತ ಅಮಿತ್ ಶಾ ಅವರೇನಾದರೂ ಕೂಡ ಚರ್ಚೆ ಮಾಡಿದ್ರೆ ಅಥವಾ ನೀವೇನಾದರೂ ಕೂಡ ಸಪೋರ್ಟ್ ಕೊಡ್ತೀರಾ ಅಂತ? ನೋಡಿ, ಯಾವುದೇ ವಿಚಾರಗಳನ್ನ ನಾನು ಈಗಲೇ ಹೇಳಲಿಕ್ಕಾಗಲ್ಲ, ಇನ್ನೊಂದು 2-3 ದಿವಸಗಳ ನಂತರ ಸೊ ಹೇಗೆ ಏನು ಅನ್ನೋದನ್ನು ವಿವರವಾಗಿ ನಾನು ಹೇಳ್ತೀನಿ. ಸರ್, ಎಲ್ಲೊಂದು ಕಡೆ ನಿಮ್ಮ KRPP ಪಕ್ಷದವರು ಕೂಡ ಕಣಕ್ಕೆ ಇಳಿಬೇಕು ಅಂತ ಒಂದಷ್ಟು ಮಾತುಕತೆ ಕೂಡ ಆಗ್ತಾ ಇತ್ತು. ನಿಮ್ಮ KRPP ಪಕ್ಷದಿಂದ ಏನಾದರೂ ಕೂಡ ಕಣಕ್ಕೆ ಇಳಿಯುವಂಥ ಸಾಧ್ಯತೆಗಳಿದೆಯಾ ಅಥವಾ ನೀವು ನೇರವಾಗಿ BJPಗೆ ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳಿದೆಯಾ? ಎಲ್ಲ ವಿಚಾರಗಳನ್ನ ಒಂದು 2-3 ದಿವಸಗಳಲ್ಲಿ ಒಂದು ಕನ್ಕ್ಲೂಷನ್ಗೆ ಬಂದಮೇಲೆ ಎಲ್ಲ ಮಾಧ್ಯಮ ಸ್ನೇಹಿತರನ್ನ ಕರೆಸಿ ನಾನು ಹೇಳ್ತೀನಿ. ಸರ್, ಒಂದೇ ಒಂದು, ನಿಮ್ಮ ಸ್ನೇಹಿತರೀಗ ಈಗಾಗಲೇ ಬಳ್ಳಾರಿಯಿಂದ ಕಣಕ್ಕಿಳಿದಿರುವಂಥದ್ದು, ಈಗಿನ ಪರಿಸ್ಥಿತಿಗಳು ನೋಡಿದಾಗ ಅವರ ಗೆಲುವು ಸುಲಭ ಅನಿಸುತ್ತಾ ಟಫ್ ಅನಿಸುತ್ತಾ ಸರ್? ಸರ್, ನೋಡಿ, ನಾನು ಆ ರೀತಿ ಯಾವುದೇ ಒಂದು ಲೆಕ್ಕಾಚಾರಗಳಿಗೆ ನಾನು ಇವಾಗಲೇ ಮಾತಾಡಲಿಕ್ಕೆ ಹೋಗಲ್ಲ. ನಾನು ಸೊ ಏನು ಪಕ್ಷದ ಹೈಕಮಾಂಡ್ ಇವತ್ತು ಸನ್ಮಾನ್ಯ ಗೌರವಾನ್ವಿತ ಅಮಿತ್ ಶಾ ಜಿ ಅವರು ಜೊತೆಯಲ್ಲಿ ನಾನು ಇವಾಗ ಏನು ಮಾತಾಡಿದ್ದೇನೆ ಆ ವಿಚಾರಗಳ ಬಗ್ಗೆ ಇನ್ನೊಂದು 2-3 ದಿವಸದಲ್ಲಿ ನಾನು ಮಾಧ್ಯಮ ಸ್ನೇಹಿತರ ಜೊತೆಯಲ್ಲಿ ಡೀಟೇಲ್ಡ್ ಆಗಿ ನಾನು ಮಾತಾಡ್ತೇನೆ. ನಿಮ್ಮ ಪಕ್ಷದ ನಾಯಕರ ಜೊತೆ ಮಾತಾಡಿ ಮತ್ತೆ ಪುನಃ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ಬೇಕಾ ಹೇಗೆ ಅಥವಾ ಅವ್ರಿಗೆ ಬರ್ತಾರ ಹೇಗೆ? ನಾನು ನಿಮಗೆ ಒಂದು 3 ದಿವಸದಲ್ಲಿ ನಾನು ಎಲ್ಲ ವಿಚಾರಗಳನ್ನ ಕೂಡ ತಮ್ಮ ಮುಂದೆ ನಾನು ಬಂದು ಮಾತಾಡ್ತೇನೆ. ನಾನು ಇವಿಷ್ಟು ಹಾಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶಿವಾನಂದ್ ಜೊತೆಗೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.